ಇವತ್ತು ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನು ಉಪಯೋಗ ಮಾಡ್ಕೋತಾರೆ, ಆದರೆ ನಂತರ ಪ್ರಾದೇಶಿಕ ಪಕ್ಷಗಳ ಪರಿಸ್ಥಿತಿಗಳನ್ನು ಎಲ್ಲಿಗೆ ದೂಡುತ್ತಾರೆ ಅಂತಕ್ಕಂಥದ್ದು ಹಲವಾರು ಸಂದರ್ಭದಲ್ಲಿ ಈ ದೇಶದ ರಾಜಕೀಯದಲ್ಲಿ ನಾವು ಕಂಡಿದ್ದೇವೆ. ಆದರೆ ಒಂದು ಮಾತು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಮಹಿಳೆಯ ಗುರುತಿರ್ತಕ್ಕಂಥ ಈ ಒಂದು ಜನತಾದಳದ ಪಕ್ಷವನ್ನು ಯಾರು ಯಾವುದೇ ವ್ಯಕ್ತಿಗಳು ಇದನ್ನು ಸಂಪೂರ್ಣವಾಗಿ ಮುಗಿಸ್ತೀವಿ ಅಂತಕ್ಕಂಥದ್ದು ಏನಾದರೂ ಭಾವನೆಗಳು ಇಟ್ಕೊಂಡಿದ್ದು ಯಾರೇ ಇರಲಿ, ನಾವು ಬದುಕಿರೋವರೆಗೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಈ ಒಂದು ವೇದಿಕೆ ಮುಖಾಂತರ ಬಹಳ ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇತ್ತೀಚೆಗೆ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು, ಅವರು ರಾಜಕೀಯಕ್ಕೆ ಬರಬೇಕು ಅನ್ನೋದೇನು ಇರಲಿಲ್ಲ, ಅವರು ಬಯಸಿ ಬಂದಿರತಕ್ಕಂಥದ್ದಲ್ಲ. ಇವತ್ತು ದೆಹಲಿಯ ಹೈಕಮಾಂಡ್ನಿಂದ ನನ್ನ ಮೇಲೆ ಎಲ್ಲ ರೀತಿಯ ಒತ್ತಡಗಳನ್ನು ಹಾಕಿದ್ರು. ಡಾಕ್ಟರ್ ಮಂಜುನಾಥ್ ಅವ್ರನ್ನ ನೀವು ಒಪ್ಪಿಸ್ಲೇಬೇಕು, ಅವ್ರನ್ನ ಇವತ್ತು ಲೋಕಸಭೆಗೆ ಅಭ್ಯರ್ಥಿ ಮಾಡಲೇಬೇಕು ಅಂತೇಳಿ ನನ್ನ ಮೇಲೆ ಹಲವಾರು ರೀತಿಯ ಒತ್ತಡವನ್ನು ಹಾಕದಂಥ ಹಿನ್ನೆಲೆ ಒಳಗೆ ಇವತ್ತು ನಾವು ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದೇನಿದೆ, ಇವತ್ತು ಅವ್ರ ಬಗ್ಗೆ ನಮ್ಮ ಎದುರಾಳಿಗಳು ತುಂಬ ಸಣ್ಣತನದಲ್ಲಿ ಮಾತಾಡದಂಥ ಕೆಲವು ಪದಗಳನ್ನು ಗಮನಿಸಿದ್ದೇನೆ ನಾನು. ಇವತ್ತು ಆ ವ್ಯಕ್ತಿಗಳಿಗೆ ಹೇಳ್ತೀನಿ, ಅವರ ಸಂಸ್ಕೃತಿ ಬಗ್ಗೆ ಅವರ ಒಂದು ಸೇವೆಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಉಂಗುಷ್ಟಕ್ಕೂ ಸಮಾನವಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ರಾಜಕೀಯದಲ್ಲಿ ನೀವು ಚುನಾವಣೆಯಲ್ಲಿ ಗೆದ್ದಿರ್ಬೋದು ಬೆಳೆದಿರ್ಬೋದು ಹಲವಾರು ರೀತಿಯಲ್ಲಿ, ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇರ್ಬೋದು, ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ ಒಂದು ಪರಿಶುದ್ಧವಾದಂಥ ಅವರ ಒಂದು ಜೀವನ ಏನಿದೆ ಅದರ ಮುಂದೆ ನೀವು ಯಾರು ಸರಿಸಾಟಿ ಅಲ್ಲ, ನೀವೇನೇ ಮಾತಾಡೋದು. ಪಾಪ ಹೇಳ್ತಾನೆ ಆ ವ್ಯಕ್ತಿ, ಇವತ್ತು ಬೆಳಗ್ಗೆ ನನ್ನ ಮನಸ್ಸಿಗೆ ನೋವಾಯಿತು. ಈ ರೀತಿಯ ಮಾತುಗಳನ್ನು ಅವರ ಒಂದು ದುಡಿಮೆ ಏನಿದೆ ಡಾಕ್ಟರ್ ಮಂಜುನಾಥ್ ಅವ್ರದ್ದು, ಕಳೆದ 17 ವರ್ಷಗಳ ಕಾಲ ಅವರ ನಿರಂತರವಾದಂಥ ಶ್ರಮದಲ್ಲಿ ಇವತ್ತೇನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಂಥ ರೀತಿಯಲ್ಲಿ ಒಂದು ಆಸ್ಪತ್ರೆ 2000 ಬೆಡ್ಗಳನ್ನು ಹೊಂದಿರತಕ್ಕಂಥ ಆಸ್ಪತ್ರೆ ಈ ದೇಶದಲ್ಲಿದ್ದರೆ ಅದು ಜಯದೇವ ಆಸ್ಪತ್ರೆ ಅಂತಕ್ಕಂಥ ಒಂದು ಕೀರ್ತಿ ಏನಿದೆ. ಇವತ್ತು ಅಮೇರಿಕದ ಅಧ್ಯಕ್ಷರು ಸಹ ಅವರಿಗೆ ಶ್ಲಾಘನಾ ಪತ್ರವನ್ನು ಕೊಟ್ಟಂಥದ್ದೇನಿದೆ. ಅವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ರಾಜಕೀಯವಾಗಿ ಇವತ್ತೇನು ಬಳಸಿದ್ದಿರ್ತಕ್ಕಂಥ ಪದ ಏನಿದೆ ಆ ಪದ ನಾನು ಗಮನಿಸಿದಾಗ ನನ್ನ ಮನಸ್ಸಿಗೆ ನೋವಾಯಿತು. ನನ್ನ ತಂಗಿ ಹೇಳಿದ್ಲು, ಅದರಲ್ಲೂ ವಿಶೇಷವಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಮಗ ಸಾತ್ವಿಕ್ ಅಂತ ಅವ್ರ ಮಗ ಏನಿದ್ದಾನೆ ಅವನು ಅವ್ರ ತಂದೆಯನ್ನು ಮೀರಿಸ್ತಕ್ಕಂಥ ಒಂದು ವೈದ್ಯಕೀಯ ರೀತಿಯಲ್ಲಿ ಬೆಳೀತಾ ಇದ್ದಾನೆ. ಅವನು ನನಗೆ ಮೊನ್ನೆ ಭಾಳ ಕೆಟ್ಟ ರೀತಿಯಲ್ಲಿ ಮೊದಲನೇ ಬಾರಿಗೆ ನನಗೆ ತುಂಬ ರೀತಿಯ ಪ್ರಶ್ನೆಗಳನ್ನು ಮಾಡಿದೆ, ಯಾತಕ್ಕೆ ನೀವಿಂಥ ತೀರ್ಮಾನವನ್ನು ನಮ್ಮ ತಂದೆ ಮೇಲೆ ಹೊರಿಸ್ತಾ ಇದ್ದೀರಿ, ನಾವು ಕುಟುಂಬ ನೆಮ್ಮದಿಯಿಂದ ಇದ್ದೇವೆ, ನಮಗಿದ್ರ ಅವಶ್ಯಕತೆ ಇಲ್ಲ ಅಂತೇಳಿ. ಆದರೆ ನನಗೆ ಎಲ್ಲೋ ಒಂದು ಕಡೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ